ಅಪ್ಪಣ್ಣ ಹೆಗಡೆಯವರು ನಡೆದಾಡುವ ಜ್ಞಾನ ಭಂಡಾರವಿದ್ದಂತೆ ಅವರ ಸಾಮಾಜಿಕ ಬದುಕೆ ಒಂದು ಪಠ್ಯಶಾಲೆ ವಿಶಾಲ ಮನೋಧರ್ಮ ತ್ಯಾಗ ನಾಯಕತ್ವ ನ್ಯಾಯಿಕ ಪರಿಕಲ್ಪನೆ ಇರುವ ವ್ಯಕ್ತಿಗಳ ಸಾಲಿನಲ್ಲಿ ಬಸರೂರು ಅಪ್ಪಣ್ಣ ಹೆಗಡೆಯವರದು ಎತ್ತರದ ಸ್ಥಾನ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಬಿ ಅಪ್ಪಣ್ಣ ಹೆಗಡೆ ಜನ್ಮದಿನೋತ್ಸವದ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಹೇಳಿದರು ವಕ್ವಾಡಿ ಗುರುಕುಲ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಅಪ್ಪಣ್ಣ ಹೆಗಡೆ 90 ಕಾರ್ಯಕ್ರಮದ ಕಾರ್ಯಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಿರಿಯರಾದ ಬಸರೂರು ಅಪ್ಪಣ್ಣ ಹೆಗಡೆಯವರದ್ದು ಜಾತಿ ಮತ ಊರನ್ನು ಮೀರಿದ ವ್ಯಕ್ತಿತ್ವ ಅವರ ಜನ್ಮದಿನವನ್ನು ಮಾದರಿ ಕಾರ್ಯಕ್ರಮವಾಗಿಸುವ ಮೂಲಕ ಸಂಭ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಡಿಸೆಂಬರ್ 24 ರಂದು ನಡೆಯುವ 90ರ ಜನ್ಮದಿನೋತ್ಸವದ ಪೂರ್ವಭಾವಿಯಾಗಿ ಆರೋಗ್ಯ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಜೀವನವನ್ನು ನಾವು ಗಮನಿಸಿದರೆ ಈ ಸಮಾಜವನ್ನು ಗಮನಿಸಿದರೆ ಕೆಲವು ವ್ಯಕ್ತಿಗಳು ಅವರ ತನ್ನ ವೈಯಕ್ತಿಕ ಬದುಕಿನ ಜೊತೆಯಲ್ಲಿ ತನ್ನನ್ನು ತಾನು ಮೀರಿ ತನ್ನ ಕುಟುಂಬವನ್ನು ಮೀರಿ ಇಡೀ ಒಂದು ಜಾತಿ ಮತ ಧರ್ಮವನ್ನು ಮೀರಿ ಒಂದು ಊರನ್ನು ಮೀರಿ ಒಂದು ದೊಡ್ಡ ಪ್ರಭುತ್ವ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿ ಮೂಡಿ ಬರ್ತಾರೆ ಇದು ಎಲ್ಲರಿಗೂ ಈ ಭಾಗ್ಯ ಸಿಕ್ಕುವುದಿಲ್ಲ ಇದು ಕೆಲವೇ ವ್ಯಕ್ತಿಗಳಿಗೆ ಮಾಡಲಿಕ್ಕೆ ಸಾಧ್ಯ ಹಿಂದೆ ಸ್ವಲ್ಪ ನಾವು ಕೆಲ ವರ್ಷವನ್ನು ಹಿಂದೆ ತೆರಳುತ್ತಿದ್ದರೆ ತುಂಬ ಅಂತ ಜೀವನ ಮಾಡುವಂಥ ವ್ಯಕ್ತಿಗಳನ್ನು ನಾವು ಗಮನಿಸಿದ್ದೇವೆ ಈಗಂತೂ ವ್ಯಾವಹಾರಿಕವಾದಂಥ ಜೀವನದಲ್ಲಿ ಬಹಳ ವಿರಳವಾಗಿ ಅಂಥ ವ್ಯಕ್ತಿಗಳನ್ನು ನಮಗೆ ಗಮನಿಸಲಿಕ್ಕೆ ಆಗೋದು ಇಂಥ ವ್ಯಕ್ತಿ ಆಗಬೇಕಾದ್ರೆ ತುಂಬ ವಿಶಾಲವಾದಂಥ ಮನೋಧರ್ಮ ಬೇಕು ಅವರು ತುಂಬ ತ್ಯಾಗಮಯ ಆಗಿರಬೇಕು ಅವರಿಗೊಂದು ಸಮಾಜದ ಪರಿಕಲ್ಪನೆ ಬೇಕು ಅವರಲ್ಲಿ ಅಂಥ ಒಂದು ಸಾಮರ್ಥ್ಯ ಅಂಥ ಜ್ಞಾನ ಭಂಡಾರ ಅವರಲ್ಲಿ ಇರಬೇಕು ಅಂತ ಮನಸ್ಸು ಅವರಲ್ಲಿ ಇರಬೇಕು ಅಂಥವ್ರನ್ನು ಎಲ್ಲರೂ ಇಡೀ ಸಮಾಜ ಒಪ್ಪಬೇಕು ಇದು ಬಹಳ ಮುಖ್ಯ ಇದನ್ನು ಬಲತ್ಕಾರವಾಗಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಸಮಾಜ ಒಪ್ಪಬೇಕು ಹೀಗೆ ಒಪ್ಪಬೇಕಾದ್ರೆ ಅವರ ಜೀವನ ಪರ್ಯಂತ ಅವರು ಬಹಳಷ್ಟು ಹೋರಾಟ ಆ ವ್ಯಕ್ತಿಗಳು ಮಾಡಿರಬೇಕು ಹೀಗಾದಾಗ ಮಾತ್ರ ಸಾರ್ವಜನಿಕ ವ್ಯಕ್ತಿಯಾಗಿ ಒಬ್ಬ ಮೂಡಲಿಕ್ಕೆ ಸಾಧ್ಯ ಈ ದೃಷ್ಟಿಯಲ್ಲಿ ನಮ್ಮ ಎದುರಲ್ಲಿರುವವರು ನಮ್ಮ ಅಪ್ಪಣ್ಣಗಡೆಯವರು ಅವರ ದೀರ್ಘವಾದಂಥ 90 ವರ್ಷವನ್ನು ನಾವು ಹೆಚ್ಚು ಕಡಿಮೆ ಬಹಳಷ್ಟು ಜನರು ನಾವು ಅವರನ್ನು ಹತ್ತಿರದಿಂದ ಬಂದೆ ಅವರ ಇಡೀ ವ್ಯಕ್ತಿತ್ವವನ್ನು ನಾವು ಗಮನಿಸಿದ್ದೇವೆ ನಾನು ಕೂಡ ನನಗೀಗ 73 ಆಗಿದ್ದರೂ ಕೂಡ ಸದಾ ನನಗೊಂದು 10-15 ವರ್ಷ ಆದಮೇಲೆ ಅವರ ಒಂದು ಪರಿಚಯ ನಮ್ಮ ಒಂದು ಸಂಬಂಧದ ಮುಖಾಂತರ ಆಯಿತು ಆದಮೇಲೆ ಅವರನ್ನು ಬೇರೆ ಬೇರೆ ಹಂತದಲ್ಲಿ ನಾನು ನೋಡಿ ನಾನೊಬ್ಬ ವಿದ್ಯಾರ್ಥಿ ಆಗಿರುವಾಗ ಅವರು ಕುಂದಾಪುರದಲ್ಲಿ ಅವರ ಒಂದು ನೆಲೆಯಲ್ಲಿ ಅವರು ಮಾಡ್ತಿದ್ದಂಥ ಕೆಲಸ ನಮಗೆ ಕೊಡ್ತಿದ್ದಂಥ ಅವರ ಒಂದು ಸ್ಪಂದನೆ ಕೋಟಾ ಗೀತಾನಂದ ಫೌಂಡೇಶನ್ನ ಪ್ರವರ್ತಕ ಆನಂದ ಸಿ ಕುಂದರ್ ಮಾತನಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳ ಹಾಗೂ ದೇವಸ್ಥಾನಗಳ ನಿರ್ಮಾಣದ ಭಗೀರಥರಂತೆ ಸೇವೆ ಸಲ್ಲಿಸಿದ ಬಸರೂರು ಅಪ್ಪಣ್ಣ ಹೆಗಡೆಯವರು ಸಮಾಜಕ್ಕೆ ಉಪಯೋಗವಾಗುವ ಎಲ್ಲಾ ಕ್ಷೇತ್ರಗಳಲ್ಲೂ ಸೈ ಎನಿಸಿಕೊಂಡಿದ್ದಾರೆ ನಾಗಮಂಡಲ ಸೇರಿದಂತೆ ಅಪ್ಪಣ್ಣ ಹೆಗಡೆಯವರು ಭಾಗಿಯಾಗಿಲ್ಲ ಎಂದರೆ ಅದೊಂದು ಕಾರ್ಯಕ್ರಮವೇ ಅಲ್ಲ ಎನ್ನುವ ಅನ್ವರ್ಥಕಗಳನ್ನು ಪಡೆದುಕೊಂಡಿದ್ದಾರೆ ಅವರ 90 ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಎಂದರು ಸರ್ವತೋಮುಖ ಅವರ ಪ್ರತಿಭೆ ನಾವು ಹಿಂದಿನಿಂದಲೂ ಕೇಳಿಕೊಂಡು ಬಂದವರು ಯಾವುದೇ ಒಂದು ಪಂಚಾಯತ್ಗೆ ಇರಲಿ ಯಾವುದೇ ಒಂದು ಊರ ಅಭಿವೃದ್ಧಿ ಕಾರ್ಯಕ್ರಮ ಇರಲಿ ಯಾವುದೇ ಒಂದು ದೇವಸ್ಥಾನದಲ್ಲಿ ಒಂದು ಜೀರ್ಣೋದ್ಧಾರ ಕೆಲಸ ಆಗಲಿ ಒಂದು ನಾಗಮಂಡಲ ಇರಲಿ ಅದು ಎಲ್ಲ ಕಡೆ ಅಪ್ಪಣ್ಣ ಹೆಗಡೆಯವರ ಇಲ್ಲದೇ ಇದ್ದರೆ ಯಾವುದು ಒಂದು ಪೂರ್ಣವಾಗಿ ಆ ಕೆಲಸ ಆಗುವುದಿಲ್ಲ ಯಾಕಂತ ಹೇಳಿದರೆ ಆ ಜನರನ್ನು ಒಗ್ಗೂಡಿಸುವಂಥ ಒಂದು ಕೆಲಸ ಒಂದು ಪ್ರವೃತ್ತಿ ಅವ್ರನ್ನೆಲ್ಲ ಯಾರನ್ನು ಯಾವ ರೀತಿಯಲ್ಲಿ ಆಕರ್ಷಣೆ ಮಾಡಬೇಕು ಒಂದು ಕೆಲಸ ಹಿಡಿದ ನಂತರ ಅದು ಯಾವ ರೀತಿ ಮಾಡಬೇಕು ಅಂತೇಳುವ ಒಂದು ವಿಶೇಷ ಒಂದು ವ್ಯಕ್ತಿತ್ವ ಇರುವಂಥದ್ದು ನಮ್ಮ ಅಪ್ಪಣ್ಣಗಡೆಯವರಿಗೆ ನಾವು ಎಷ್ಟೋ ಸಾರಿ ನೋಡಿದ್ದೇವೆ ಅದೆಷ್ಟೋ ಕ್ಲಿಷ್ಟಕರವಾದ ಕೆಲಸ ಇದ್ದರೂ ಅವರು ಅವರ ಒಂದು ಮಾತಿನ ವೈಖರಿಯಿಂದ ಎಲ್ಲರನ್ನೂ ತನ್ನ ಹತ್ರ ಒಂದು ಕರೆಸಿ ಯಾವ ರೀತಿ ಆಗಬೇಕು ಹೇಗಾಗಬೇಕು ಯಾವ ರೀತಿ ನಾವು ಮುಂದೆ ಹೋಗಬೇಕು ಅಂತ ಹೇಳುವ ರೀತಿ ಬಹಳ ಒಂದು ಸರಳ ಮತ್ತು ಎಲ್ರಿಗೂ
ಎಲ್ಲರನ್ನೂ ಹೋಗುವಂತ ಒಂದು ಅವರ ಪ್ರವೃತ್ತಿ ನಿಜವಾಗಿಯೂ ನಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯವಾದದ್ದು. ಅದರ ಜೊತೆಗೆ ಅಪ್ಪನ ಹೆಗ್ಡೆ ಹೆಚ್ಚು ಹೆಸರು ಚಿರಸ್ಥಾಯಿಯಾಗಿ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಅಂತ ತಿಳಿದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅವರ ಹೆಸರಲ್ಲಿ ಒಂದು ವಿಶೇಷ ಏನಾದರೂ ಮುಂದೆ ಪ್ರತಿ ವರ್ಷ ಅವರ ಹೆಸರಲ್ಲಿ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮ ಅದು ಸಮಾಜಮುಖಿ ಕಾರ್ಯಕ್ರಮ ಮಾಡುವಂತೆ ನಾವೆಲ್ಲರೂ ಇವತ್ತಿನ ದಿವಸ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಯಾವ ರೀತಿ ಹೋಗಬೇಕು ಅಂತ ಹೇಳಿದ್ರ ಬಗ್ಗೆ ನಾವು ನಮ್ಮೊಳಗೆ ಒಂದು ಆಲೋಚನೆ ಮಾಡಿ ಯಾಕಂತ ಹೇಳಿದರೆ ಈ 90 ವರ್ಷ ಮುಗಿಸಿ ಏನೋ ಒಂದು ಗಮ್ಮತ್ತು ಮಾಡಿ ಬಿಡುವಂಥ ವಿಷಯ ಇದಲ್ಲ. ಯಾಕಂತ ಹೇಳಿದರೆ ಈ ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಏನು ಮಾಡಬೇಕು ಮುಂದೆ ಯಾವ ರೀತಿ ಒಂದು ಬರೀ ಒಂದು ವ್ಯವಸ್ಥೆ ಮಾಡಿಬಿಡುವುದಲ್ಲ, ಒಂದು ಸ್ವಲ್ಪ ಹಣ ಫಂಡ್ ರೇಸ್ ಮಾಡಿ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇರಬೇಕು. ಪ್ರತಿ ವರ್ಷ ಅವರ ಹೆಸರಲ್ಲಿ ಅದೆಷ್ಟೋ ಜನರಿಗೆ ನಾವು ಸಹಾಯ. ಬಸ್ರೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನದ ರಾಮ್ ರತನ್ ಹೆಗ್ಡೆ, ರಾಮ್ ಕಿಶನ್ ಹೆಗ್ಡೆ, ಅನುಪಮ ಎಸ್ ಶೆಟ್ಟಿ, ಪ್ರೀತಮ್ ಎಸ್ ರೈ, ಸುಶಾಂತ್ ರೈ, ಗುರುಕುಲ ವಿದ್ಯಾಸಂಸ್ಥೆಯ ಜಂಟಿ ಕಾರ್ಯನಿರ್ವಾಹಕರಾದ ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ, ಉದ್ಯಮಿ ಕಾಪು ಕಿಶೋರ್ ಶೆಟ್ಟಿ, ಉದಯಕುಮಾರ್ ಶೆಟ್ಟಿ ಪಡುಕೆರೆ, ಪತ್ರಕರ್ತ ಯುಎಸ್ ಶಣೈ ಉಪಸ್ಥಿತರಿದ್ದರು. ಅಪ್ಪಣ್ಣ ಹೆಗ್ಡೆ ಜನ್ಮದಿನೋತ್ಸವ ಸಮಿತಿಯ ವಸಂತ್ ಗಿಳಿಯಾರ್ ಸ್ವಾಗತಿಸಿ ಪತ್ರಕರ್ತ ಶ್ರೀಕಾಂತ್ ಹೆಮ್ಮಾಡಿ ವಂದಿಸಿದರು. ಗುರುಕುಲ ವಿದ್ಯಾಸಂಸ್ಥೆಯ ವಿಶಾಲ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.